नमस्ते संकल्प कोचिंग सेंटर धारवाड़ नानु विठलगौड़ पाटील स्पर्धात्मक परीक्षे दृष्टिया भारत संविधान मत प्रमुख अध्याय प्रस्तावने तो पीठिके तो प्रियांबल विविध स्पर्धात्मक परीक्षे अनेक बारी साकष्टु क्वेश्चन्स पीठिकेय मेले केळिदारे ಹಾಗಾಗಿ ನಿಮಗೆ ಬಹಳ ಮಹತ್ವವಾಗಿರತಕ್ಕಂತ ಅಧ್ಯಾಯಗಳಲ್ಲಿ ಇದು ಸಹ ಒಂದು ಆತ್ಮೀಯರೇ ಈ ಪೀಠಿಕೆ ಅಂತಕಂತ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವ ಪ್ರಮುಖವಾಗಿರತಕ್ಕಂತ ಅಂಶಗಳು ಏನಂತಂದ್ರೆ ಮೊದಲನೆಯದಾಗಿ ಪೀಠಿಕೆ ಅಂದ್ರೆ ಏನು ಪೀಠಿಕೆ ಯಾವುದರ ಬಗ್ಗೆ ವಿವರಣೆ ನೀಡುತ್ತದೆ ಪೀಠಿಕೆಯಲ್ಲಿ ಬರತಕ್ಕಂತ ಉಪಯುಕ್ತ ಪದಗಳು ಉದಾಹರಣೆಗೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರೀತೀವಿ ಸಾರ್ವಭೌಮ ಅಂದ್ರೆ ಏನು ಭಾರತ ಪ್ರತಿ ವರ್ಷ ಭಾರತದಲ್ಲಿ ಜನವರಿ 26ನ್ನ ಗಣರಾಜ್ಯೋತ್ಸವದ ದಿನ ಒಂದಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಹಾಗಾದ್ರೆ ಗಣರಾಜ್ಯ ಅಂದ್ರೆ ಏನು ಬ್ರಿಟನ್ ಅದು ಕೇವಲ ಪ್ರಜಾಸತ್ತಾತ್ಮಕ ರಾಷ್ಟ್ರ ಡೆಮೊಕ್ರಟಿಕ್ ಕಂಟ್ರಿ ಅದು ಅದರ ಗಣರಾಜ್ಯವಲ್ಲ ಅದು ಅದರ ರಿಪಬ್ಲಿಕ್ ಕಂಟ್ರಿ ಅಲ್ಲ ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವೂ ಹೌದು ಒಂದು ಗಣರಾಜ್ಯವೂ ಹೌದು ಹಾಗಾದ್ರೆ ಗಣರಾಜ್ಯ ಅಂದ್ರೆ ಏನು ಇದರ ಜೊತೆಗೆ ಬರತಕ್ಕಂತ ಪದಗಳು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಪೀಠಿಕೆ ಬರತಕ್ಕಂತ ಉಪಯುಕ್ತ ಪದಗಳ ಅರ್ಥವನ್ನ ನಾವು ತಿಳಿದುಕೊಳ್ಳುತ್ತೀವಿ ಇದರೊಂದಿಗೆ ಪೀಠಿಕೆಯು ಸಂವಿಧಾನದ ಭಾಗ ಹೌದೋ ಅಥವಾ ಅಲ್ಲೋ ಪೀಠಿಕೆಯು ನ್ಯಾಯರಕ್ಷಿತವಾಗಿಲ್ಲ ಪೀಠಿಕೆಯು ಯಾಕೆ ನ್ಯಾಯರಕ್ಷಿತವಲ್ಲ ಪೀಠಿಕೆಯನ್ನ ಸಂವಿಧಾನದ 368ನೇ ವಿಧಿ ಅನ್ವಯ ತಿದ್ದುಪಡಿ ಮಾಡಬಹುದಾ ಪೀಠಿಕೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟಿನ ಮೂರು ಪ್ರಕರಣಗಳು ಬಹಳ ಮಹತ್ವದ್ದಾಗಿರತಕ್ಕಂತದ್ದು ಬೇರುಬಾರಿ ಪ್ರಕರಣ ಆಗಿರಬಹುದು ಕೇಶವಾನಂದ ಭಾರತಿ ಪ್ರಕರಣ ಎಲ್ಐಸಿ ಪ್ರಕರಣಗಳು ಪೀಠಿಕೆಗೆ ಸಂಬಂಧಿಸಿದಂತೆ ಸಂವಿಧಾನದ ತಜ್ಞರ ಅಭಿಪ್ರಾಯಗಳು ಏನು ಇತ್ಯಾದಿ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖ ಅಂಶಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ಸೊ ವಿದ್ಯಾರ್ಥಿಗಳೇ ಮೊದಲನೇದಾಗಿ ವಿಷಯಪೂರ್ಣ ಪೀಠಿಕೆ ಪ್ರಿಯಾಂಬಲ್ ಪ್ರಿಯಾಂಬಲ್ ಅಂತಕಂತ ಪದ ಮೂಲವಾಗಿ ಇದು ಲ್ಯಾಟಿನ್ ಭಾಷೆಯ ಪದವಾಗಿದೆ ಪ್ರಿಯಾಂಬಲ್ ಅಥವಾ ಇದನ್ನ ನಿಮಗೆ ಅರ್ಥವಾಗುವ ರೀತಿಯೊಳಗೆ ಹೇಳಬೇಕಾಗಿತ್ತಂದ್ರೆ ಇದನ್ನ ಪ್ರಿಫೇಸ್ ಅಂತ ಕರೀತೀವಿ ಇಂಟ್ರೊಡಕ್ಷನ್ ಅಂತ ಕರೀತೀವಿ ಅಂದ್ರೆ ಪರಿಚಯ ಪೀಠಿಕೆ ಯಾವುದರ ಬಗ್ಗೆ ಪರಿಚಯ ಮಾಡುತ್ತದೆ ಅಂದ್ರೆ ಭಾರತದ ಸಂವಿಧಾನದ ಕುರಿತು ಪರಿಚಯ ಮಾಡುತ್ತದೆ ಒಂದ್ಸರಿ ಪೀಠಿಕೆಯನ್ನು ನಾವು ಓದಿದ್ರೆ ತಿಳ್ಕೊಂಡ್ರೆ ಭಾರತ ಸಂವಿಧಾನ ಎಂತದ್ದು ಅದು ಎಷ್ಟು ಶ್ರೇಷ್ಠವಾದದ್ದು ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತದೆ ವಿದ್ಯಾರ್ಥಿಗಳೇ ಪೀಠಿಕೆ ಭಾರತದ ಸಂವಿಧಾನದ ಉದ್ದೇಶ ಹಾಗೂ ಗುರಿಗಳನ್ನು ಸ್ಪಷ್ಟಪಡಿಸುತ್ತದೆ ಹಾಗಾಗಿ ಪೀಠಿಕೆಯು ಭಾರತ ಸಂವಿಧಾನದ ಮುನ್ನಡೆಯಿದ್ದ ಹಾಗೆ ಪೀಠಿಕೆಯು ಸಂವಿಧಾನದ ನಮ್ಮ ಸಂವಿಧಾನದ ಕೈಗನ್ನಡಿಯಿದ್ದ ಹಾಗೆ ಕೈಗನ್ನಡಿ ಯಾಕೆ ಪೀಠಿಕೆಯನ್ನ ಭಾರತ ಸಂವಿಧಾನದ ಕೈಗನ್ನಡಿ ಅಂತ ಕರೀತಾರೆ ಹಾಗೆ ಕರೀತಾರೆ ಅಂದ್ರೆ ಉದಾಹರಣೆಗೆ ಒಂದ್ಸರಿ ನೀವು ಕನ್ನಡಿ ಎದುರುಗಡೆ ಹೋಗಿ ನಿಂತ್ಕೊಳ್ರಿ ನೀವು ಹೇಗಿದ್ದೀರೋ ಅದೇ ಮುಖವನ್ನ ಕನ್ನಡಿ ಒಳಗಡೆ ಮತ್ತೊಂದ್ಸರಿ ನೀವು ನೋಡ್ಬೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಾಗೆ ಪೀಠಿಕೆ ಎದುರುಗಡೆ ನೀವು ಬಂದು ನಿಂತ್ರಿ ಅಂದ್ರೆ ಅರ್ಥಾತ್ ಪೀಠಿಕೆಯನ್ನ ಒಂದ್ಸರಿ ನೀವು ಓದಿದ್ರಿ ಅಂತಂದ್ರೆ ಭಾರತ ಸಂವಿಧಾನ
ಸಂದರ್ಭದಲ್ಲಿ ಬರತಕ್ಕಂತ ಪೀಠಕ್ಕೆ ಪ್ರಾರಂಭ ಆಗೋದು ಹೇಗಾಗ್ತದೆ? ಇದು ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಭಾರತ ಸಂವಿಧಾನದ ಪೀಠಿಕೆಯು ಈ ಕೆಳಗಿನ ಪದದಿಂದ ಪ್ರಾರಂಭವಾಗುತ್ತದೆ. ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಭಾರತದ ಪ್ರಜೆಗಳಾದ ನಾವು, ಈ ನಾಲ್ಕರಲ್ಲಿ ಯಾವ ಸರಿಯಾಗಿದೆ? ಬಹಳ ಜನ ವಿದ್ಯಾರ್ಥಿಗಳು ಸಾರ್ವಭೌಮ ಅಂದ್ರೆ, ಬಟ್ ಪೀಠಿಕೆ ಪ್ರಾರಂಭವಾಗುವ ಪದ ಯಾವುದು ಅಂತಂದ್ರೆ ಇಲ್ಲಿದೆ ನೋಡಿ, ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು. ಈ ಪದದಿಂದ ಪೀಠಿಗೆ ಪ್ರಾರಂಭ ಆಗ್ತದೆ. ಭಾರತ ಒಂದು ಎಂತ ರಾಷ್ಟ್ರ? ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಹಾಗಾದ್ರೆ ಸಾರ್ವಭೌಮ ಅಂದ್ರೆ ಏನು? ಸೊ ಸಾವರಿನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸಾವರಿನ್? ಎಲ್ಲ ಪದಗಳ ಅರ್ಥವನ್ನ ಒಂದೊಂದಾಗಿ ಚೆನ್ನಾಗಿ ತಿಳಿದುಕೊಳ್ಳೋಣ. ಒಂದ್ಸರಿ ಪದಗಳ ಅರ್ಥ ಸ್ಪಷ್ಟವಾದರೆ ನಮ್ಮ ಅಧ್ಯಯನ ಬಹಳ ಸರಳವಾಗಿ ಸುಗಮವಾಗಿ ಹೋಗುತ್ತೆ. ಮೊದಲನೇದಾಗಿ ಸಾರ್ವಭೌಮ, ಸಾವರಿನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸಾವರಿನ್? ದ ವರ್ಡ್ ಸಾವರಿನ್ ಮೀನ್ಸ್ ಇಂಡಿಯಾ ಈಸ್ neither a dependency nor a dominion of any other country in the world. ಸಾರ್ವಭೌಮ ಅಂದ್ರೆ ಏನು? ಸಾರ್ವಭೌಮ ಅಂತಂದ್ರೆ ಭಾರತ ವಿಶ್ವದ ಯಾವುದೇ ರಾಷ್ಟ್ರಕ್ಕೆ ಅಧೀನವಲ್ಲ. ಮತ್ತೆ ಅಥವಾ ಯಾವ ಸಾಮ್ರಾಜ್ಯಕ್ಕೂ ಸಹ ಒಳಪಟ್ಟಿರುವುದಿಲ್ಲ. ಅಫ್ಕೋರ್ಸ್ 1947ಕ್ಕಿಂತ ಮುಂಚೆ ಭಾರತ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟಿದ್ವಿ, ಅಥವಾ ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿ ನಾವಿದ್ವಿ. 1947ಕ್ಕಿಂತ ಮುಂಚೆ ಭಾರತ ಒಂದು ಸಾರ್ವಭೌಮ ರಾಷ್ಟ್ರವಾಗಿರಲಿಲ್ಲ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬರುವುದರೊಂದಿಗೆ ಭಾರತ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿ ಬರುವಂತು. ಸಾರ್ವಭೌಮ ಅಂತಂದ್ರೆ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರುವುದಲ್ಲ, ಅಥವಾ ಯಾವುದೇ ಸಾಮ್ರಾಜ್ಯಕ್ಕೆ ಒಳಪಟ್ಟಿರುವುದಲ್ಲ. ಭಾರತವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ವಿಶ್ವದ ಯಾವುದೇ ರಾಷ್ಟ್ರದ ನಿಯಂತ್ರಣದಲ್ಲಿರುವುದಿಲ್ಲ. ಭಾರತ ತನ್ನ ವಿದೇಶಾಂಗ ನೀತಿಯನ್ನ ತಾನೇ ನಿರ್ಧರಿಸಿಕೊಳ್ಳುತ್ತೆ ಅಥವಾ ತಾನೇ ಸಿದ್ಧಪಡಿಸಿಕೊಳ್ಳುತ್ತೆ. ಭಾರತದ ವಿದೇಶಾಂಗ ನೀತಿಗಳಲ್ಲಿ ಅನ್ಯ ರಾಷ್ಟ್ರಗಳು ಹಸ್ತಕ್ಷೇಪ ಮಾಡೋದಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಭಾರತ ವಿಶ್ವದ ಯಾವುದೇ ರಾಷ್ಟ್ರದ ಅಥವಾ ಯಾವುದೇ ಒಕ್ಕೂಟದ ಬಣಕ್ಕೆ ಸೇರಿಲ್ಲ. ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ನೀವು ಕೇಳಬಹುದು, ಸರ್, 1949ರಲ್ಲಿ ಭಾರತ ಕಾಮನ್ವೆಲ್ತ್ ರಾಷ್ಟ್ರಗಳ ಸದಸ್ಯತ್ವವನ್ನು ಪಡೆದುಕೊಂಡಿದೆಯಲ್ಲ ಅಂತ ಹೇಳಿ. ಅಫ್ಕೋರ್ಸ್ 1949ರಲ್ಲಿ ಭಾರತ ಕಾಮನ್ವೆಲ್ತ್ ರಾಷ್ಟ್ರದ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಸದಸ್ಯತ್ವ ಪಡೆದುಕೊಂಡ ತಕ್ಷಣ ನಮ್ಮ ಸಾರ್ವಭೌಮತ್ವದ ಮೇಲೆ ಯಾವುದೇ ರೀತಿಯಿಂದ ಪರಿಣಾಮ ಆಗೋದಿಲ್ಲ. ನಾವು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿದ್ವಿ, WHO ಸದಸ್ಯತ್ವವನ್ನು ನಾವು ಪಡೆದುಕೊಂಡಿದ್ವಿ, ಅಂತಾರಾಷ್ಟ್ರೀಯ ಅನೇಕ ಸಂಘಟನೆಗಳನ್ನ ಸದಸ್ಯತ್ವ ನಾವು ಪಡೆದುಕೊಂಡಿದ್ವಿ. ಹೀಗೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಸದಸ್ಯತ್ವ ಪಡೆದುಕೊಂಡ ಮಾತ್ರಕ್ಕೆ ಭಾರತ ಅದರ ಅಧೀನಕ್ಕೆ ಒಳಪಡ್ತದಂತಲ್ಲ, ಅದರ ನಿಯಂತ್ರಣದಲ್ಲಿರ್ತದಂತಲ್ಲ. ಅದರಿಂದಾಗಿ ಸಾರ್ವಭೌಮತ್ವದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ.
ಭಾರತ ಒಂದು ಸಾರ್ವಭೌಮ ರಾಷ್ಟ್ರವಾಗಿದ್ದುಕೊಂಡು ವಿದೇಶಕ್ಕೆ ಸೇರಿದ ಯಾವುದೇ ಭೂ ಪ್ರದೇಶಗಳನ್ನು ನಾವು ವಶಪಡಿಸಿಕೊಳ್ಳಬಹುದು. ಲೀಸ್ ಆಧಾರ ಮೇಲೆ ಆಗಿರಬಹುದು, ಖರೀದಿ ಮೇಲೆ ಆಗಿರಬಹುದು, ಒಪ್ಪಂದದ ಆಧಾರ ಮೇಲೆ ಆಗಿರಬಹುದು, ಗಿಫ್ಟ್ ಕಾಣಿಕೆ ಸ್ವೀಕಾರ ಮಾಡಿಕೊಳ್ಳುವುದರ ಮೂಲಕ ಆಗಿರಬಹುದು, ಅನ್ಯ ರಾಷ್ಟ್ರಕ್ಕೆ ಸೇರಿದ ಯಾವುದೇ ಒಂದು ಭೂ ಪ್ರದೇಶವನ್ನ ನಾವು ವಶಪಡಿಸಿಕೊಳ್ಳಬಹುದು. ಉದಾಹರಣೆಗೆ ದೀನ್ ದಮನದ ದಾದರ್ ನಗರ ಹಾವೇರಿ, ಗೋವಾ. ಗೋವಾ ಮುಂಚೆ ಪೋರ್ಚುಗೀಸರ ಆಳ್ವಿಕೆ ಒಳಪಟ್ಟಿತ್ತು. ಪುದುಚೇರಿ ಫ್ರೆಂಚರ ಆಳ್ವಿಕೆ ಒಳಪಟ್ಟಿತ್ತು. ಸ್ವತಂತ್ರ ಬಂದ ನಂತರ ಈ ಭೂ ಪ್ರದೇಶಗಳನ್ನ ನಾವು ವಶಪಡಿಸಿಕೊಂಡಿದ್ದೀವಿ. ಭಾರತ ಸಾರ್ವಭೌಮ ರಾಷ್ಟ್ರವಾಗಿದ್ದುಕೊಂಡು ವಿದೇಶಕ್ಕೆ ಸೇರಿದ ಯಾವುದೇ ಭೂ ಪ್ರದೇಶವನ್ನ ನಾವು ವಶಪಡಿಸಿಕೊಳ್ಳಬಹುದು. ಅರ್ಥ ಆಯ್ತಲ್ಲ ಸಾರ್ವಭೌಮ ಅಂದ್ರೆ ಏನು ಅಂತೇಳಿ. ಸಾರ್ವಭೌಮ ಅಂತಂದ್ರೆ ಯಾವುದೇ, ಸಾರ್ವಭೌಮ ಅಂತಂದ್ರೆ ವಿಶ್ವದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರುವುದಿಲ್ಲ, ಯಾರ ನಿಯಂತ್ರಣಕ್ಕೂ ಒಳಪಡುವುದಿಲ್ಲ, ಯಾವ ಸಾಮ್ರಾಜ್ಯಕ್ಕೂ ಒಳಪಡುವುದಿಲ್ಲ, ಯಾರ ಬಣಕ್ಕೂ ನಾವು ಸೇರಿರುವುದಿಲ್ಲ. ಇಂತಹ ಒಂದು ರಾಷ್ಟ್ರವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಅರ್ಥ ಆಯ್ತಲ್ಲ. ಸೊ ಮುಂದೆ ಭಾರತ ಒಂದು ಸಮಾಜವಾದಿ ರಾಷ್ಟ್ರ. ಸೊ ಇದರ ಕುರಿತು ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ನಾನು ವಿವರವಾಗಿ ಹೇಳ್ತೀನಿ. ವಿದ್ಯಾರ್ಥಿಗಳೇ, ಸಂಕಲ್ಪ ಕೋಚಿಂಗ್ ಸೆಂಟರ್ಗಳಲ್ಲಿ 8 ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾಗಿರತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದೆ. ಇದೀಗ ನಾವು ಆನ್ಲೈನ್ ಒಳಗಡೆ ಕ್ಲಾಸ್ ಮಾಡಿ ವಿಡಿಯೋ ಕ್ಲಿಪ್ಗಳನ್ನ ನಿಮ್ಮ ಎದುರುಗಡೆ ತಂದು ಬಿಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನ ನೀವು ಪಡೆಯ ಸದುಪಯೋಗವನ್ನ ತೆಗೆದುಕೊಳ್ಳ್ರಿ. ನಾವು ಮಾಡುವ ಕ್ಲಾಸ್ಗಳು ಕುರಿತು ಕಮೆಂಟ್ಸ್ ಅಂತ ಹೇಳಿ ಒಂದು ಬಾಕ್ಸ್ ಅದ, ಕಮೆಂಟ್ಸ್ ಬಾಕ್ಸ್ ಒಳಗಡೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸ್ರಿ. ಸೊ ಈ ಲಿಂಕ್ ಅನ್ನ ಬೇರೆಯವರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಹತ್ರ ಒಂದು ಬೆಲ್ ಬಟನ್ ಇದೆ, ಆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿರಂತರವಾಗಿ ನಮ್ಮ ಎಲ್ಲ ಕ್ಲಾಸ್ಗಳನ್ನ ನಿಮಗೆ ನಾವು ಈಸಿಯಾಗಿ ತಲುಪಿಸಬಹುದು ಅಥವಾ ಈಸಿಯಾಗಿ ನೀವು ರಿಸೀವ್ ಮಾಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಇಷ್ಟೊಂದು ಮಾಹಿತಿಯನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ. ಮುಂದೆ 2ನೇ ಕ್ಲಾಸ್ ಅಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಧನ್ಯವಾದ.